ಸರ್, ಚಿಕ್ಕಬಳ್ಳಾಪುರದ ವಿಷಯ ಬಂದಾಗ ನೀವೀಗ ಚಿಕ್ಕಬಳ್ಳಾಪುರಕ್ಕೇ ಸೀಮಿತವಾಗಿಲ್ಲ, ಸ್ಟೇಟ್ ಗೌರ್ಮೆಂಟಲ್ಲಿ ನೀವೊಬ್ಬ ಸ್ಟಾರ್ ಕ್ಯಾಂಪೇನರ್ ಕೂಡ ಆಗಿದ್ದೀರಿ, ಬಿ ಜೆ ಪಿಯ ಒಂದು ಒಕ್ಕಲಿಗ ನಾಯಕರಲ್ಲಿ ನೀವು ಮೂಡಿ ಬಂದಿದ್ದೀರಿ. ಹಾಗಿರುವಾಗ ನಿಮಗೆ ಸ್ಟೇಟ್ ರೆಸ್ಪಾನ್ಸಿಬಿಲಿಟಿ ಇದೆ ಚಿಕ್ಕಬಳ್ಳಾಪುರದೊಟ್ಟಿಗೆ. ಒಂದು ರಾಷ್ಟ್ರೀಯ ಪಕ್ಷದ ಸ್ಟೇಟ್ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡೋದಂದ್ರೆ ಅದರ ತುಂಬ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಅಂದರೆ ಪಕ್ಷ ನಿಮಗೆ ಆ ಜವಾಬ್ದಾರಿಯನ್ನು ಕೊಡುತ್ತೆ. ಈ ಕಡೆ ಕಾಂಗ್ರೆಸ್ ಒಂದು ರಾಷ್ಟ್ರೀಯ ಪಕ್ಷ ಒಂದು ಪ್ರಣಾಳಿಕೆಯನ್ನು ಮಾಡುತ್ತೆ, ಎಲ್ಲದೂ ಫ್ರೀ. ನೀವು ನೋಡಿದ್ರೆ ಈಗ ನಿನ್ನೆ 5ನೇ ಪ್ರಣಾಳಿಕೆ ಬಂದಿದೆ, ಅದರಲ್ಲೂ ಎಲ್ಲ ಫ್ರೀ ಕೊಡ್ತಾ ಇದ್ದಾರೆ. ನಿಮ್ಮ ಪ್ರಣಾಳಿಕೆಗೂ ಕಾಂಗ್ರೆಸ್ ಪ್ರಣಾಳಿಕೆಗೂ ಇರುವ ವ್ಯತ್ಯಾಸವೇನು? ಇವತ್ತು ನಮಗೆ ಮಾನ್ಯ ನರೇಂದ್ರ ಮೋದಿಯವರ ಕಳೆದ 10 ವರ್ಷ 9 ವರ್ಷದ ಅವರ ಆಡಳಿತದ ಕಾರ್ಯವೈಖರಿಯೇ ನನಗೆ ಆದರ್ಶ. ಇವತ್ತು ಸಾಮಾನ್ಯ ಜನರು ಕಟ್ಟುವಂಥ ತೆರಿಗೆಯಿಂದನೇ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಆಡಳಿತ ಮಾಡುವಂಥದ್ದು. ಆ ತೆರಿಗೆ ಹಣವನ್ನು ನಾವೆಲ್ಲ ಕಸ್ಟೋಡಿಯನ್ಸ್, ವಿ ಆರ್ ನಾಟ್ ಓನರ್ಸ್, ವಿ ಆರ್ ನಾಟ್ ಪ್ರೊಪ್ರೇಟರ್ಸ್, ವಿ ಆರ್ ಓನ್ಲಿ ಕಸ್ಟೋಡಿಯನ್ಸ್ ಆಫ್ ದಟ್ ಮನಿ. ಅದನ್ನು ಯಾವ ರೀತಿ ನಾವು ಜನಸಾಮಾನ್ಯರ ಹಿತವನ್ನು ಕಾಪಾಡೋದ್ರಲ್ಲಿ ಈ ದೇಶದ ಅಭಿವೃದ್ಧಿಯನ್ನು ಮಾಡುವಂಥ ಆಲೋಚನೆಯನ್ನು ಇಟ್ಕೊಂಡು ನಾವು ಹಣವನ್ನು ಬಳಸ್ಕೊಳ್ತೀವಿ, ಬಳಸ್ತೀವಿ, ಸಮರ್ಪಕವಾಗಿ ಬಳಸ್ತೀವಿ ಅನ್ನೋದು ಭಾಳ ಮುಖ್ಯ. ಇವತ್ತು ಭಾಳ ಜವಾಬ್ದಾರಿಯುತವಾಗಿ ರಾಜ್ಯದ ಖಜಾನೆಯನ್ನು ನಾವು ನೋಡ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ಇವತ್ತಿರ್ತಕ್ಕಂಥ ಖಜಾನೆ ನಾಳೆಗೆ ಅದು ಸಮಾಪ್ತಿ ಆಗಬಾರ್ದು, ನಮ್ಮ ಪೀಳಿಗೆ ಮುಂದೆ ಇದೆ, ಅವರನ್ನು ದೃಷ್ಟಿಯಲ್ಲಿಟ್ಕೊಂಡು ಇವತ್ತು ನಾವು ಖರ್ಚು ಮಾಡಬೇಕು. ಖರ್ಚು ಮಾಡೋದು ಎಲ್ಲರೂ ಖರ್ಚು ಮಾಡ್ತಾರೆ. ಹಾಗಾಗಿ ಇವತ್ತು ಕಾಂಗ್ರೆಸ್ಸಿನ ಪ್ರಣಾಳಿಕೆ ನಿಜವಾಗಿಯೂ ಕೂಡ ಅದು ಅವರ ರಾಜಕೀಯ ದಿವಾಳಿತನ ತೋರಿಸಿದೆ ಮತ್ತು ಅವರು ರಾಜ್ಯದ ಖಜಾನೆ ಬಗ್ಗೆ ಯಾವುದೇ ರೀತಿ ಅವರು ಜವಾಬ್ದಾರಿಯನ್ನು ತೆಗೆದುಕೊಂಡಿಲ್ಲ. ಜನಸಾಮಾನ್ಯರಿಗೆ ಮೋಸ ಮಾಡುವಂಥ ಪ್ರಣಾಳಿಕೆಯನ್ನು ಅವರು ಬಿಟ್ಟಿದ್ದಾರೆ, ಸುಳ್ಳನ್ನು ಹೇಳಿದ್ದಾರೆ. ಅದಕ್ಕೆ ಸುಳ್ಳನ್ನು ಹೇಳಿದ್ದಾರೆ ಅನ್ನೋದಕ್ಕೆ ನಮ್ಮ ಹತ್ರ ಸಾಕ್ಷಿ ಇದೆ. ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ, ಅದಕ್ಕೂ ಮುಂಚೆ 2019ರಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಆಗುವಂಥ ವೇಳೆಯಲ್ಲಿ ಇದೇ ರಾಹುಲ್ ಗಾಂಧಿಯವರು ನ್ಯಾಯ ಯೋಜನೆ ಅಂತ ಮಾಡಿದರು. ಅವಾಗೂ ಹಿಂಗೇನೆ ಎಲ್ಲ ಯುವಕರಿಗೆ 1,000 ಕೊಡ್ತೀವಿ, ಮಹಿಳೆಯರಿಗೆ 1,000 ಕೊಡ್ತೀವಿ ಅಂತೆಲ್ಲ ಹೇಳಿದ್ರು. ಜನ ಏನು ಮಾಡಿದ್ರು? ತಿರಸ್ಕಾರ ಮಾಡಿದ್ರು. ಅವರ ಇಡೀ 60 ವರ್ಷದ ಚರಿತ್ರೆಯಲ್ಲಿ ಇಷ್ಟು ಹೀನಾಯವಾದಂಥ ಸೋಲ್ ಬರಲಿಲ್ಲ, 44 ಸ್ಥಾನಕ್ಕೆ ಬಂದರು. ಸೊ ಹಾಗಾಗಿ ಜನ ಈ ಫ್ರೀ ಬೀಜನ ನಂಬಲ್ಲ, ಕ್ರೆಡಿಬಿಲಿಟಿ ಇರಬೇಕು. ಹೇಳುವಂಥ ವ್ಯಕ್ತಿ, ಹೇಳುವಂಥ ವ್ಯವಸ್ಥೆ, ಇವ್ರು ಹೇಳ್ತಾ ಇದ್ದಾರಪ್ಪ ಇವ್ರು ನಾಳೆ ಮಾಡ್ತಾರೆ, ಆ ರೀತಿಯ ಒಂದು ನಂಬಿಕೆ ಉಳಿಸ್ಕೋಬೇಕು. ಆ ನಂಬಿಕೆ ಕಾಂಗ್ರೆಸ್ ಅವ್ರ ಮೇಲೆ ಇಲ್ಲ. ನಾವು 3 ಹೊತ್ತು ಊಟ ಕೊಡ್ತೀವಪ್ಪ, 3 ಹೊತ್ತು ನಿನಗೆ 3 ಜೊತೆ ಊಟ ಬಟ್ಟೆ ಕೊಡ್ತೀವಿ ಅಂತ ಹೇಳಿದರೆ ಆ ಮಗು ಏನಾಗುತ್ತೆ? ಹಾಗಾಗಿ ನಾವು ಈ ಸಮಾಜವನ್ನು ಸಬಲೀಕರಣ ಮಾಡಬೇಕು, ಕೌಶಲ್ಯಗಳನ್ನು ಕೊಡಬೇಕು, ಅವ್ರಿಗೆ ಬೇಕಾದಂಥ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ನೀಡಬೇಕು. ಹಾಗಾಗಿ ನಮ್ಮ ಪ್ರಣಾಳಿಕೆ ನೈಜತೆಯಿಂದ ಕೂಡಿರುತ್ತೆ, ಖಂಡಿತವಾಗಿಯೂ ಕೂಡ ನಾಳೆ ದಿನ ಅನುಷ್ಠಾನ ಆಗಲೇಬೇಕು ಅನ್ನುವಂಥ ಯೋಜನೆಗಳನ್ನು ಮಾತ್ರ ನಾವು ಪ್ರಣಾಳಿಕೆಯಲ್ಲಿ ಕೊಡ್ತೀವಿ. ರೈತರ ಹಿತವನ್ನು ಬಯಸಿದ್ದೀವಿ, ಪ್ರತಿಯೊಂದು ವರ್ಗದ ಜನರಿಗೆ ಯಾವ ರೀತಿ ಬದುಕು ಕಟ್ಟಿಕೊಡುವಂಥ ಕೆಲಸ ಮಾಡಬೇಕು ಸರ್ಕಾರ ಆಗಿ, ಆ ಕೆಲಸ ನಾವು ಪ್ರಣಾಳಿಕೆಯಲ್ಲಿ ಮಾಡಿದ್ದೀವಿ.